ಕರ್ನಾಟಕದ ಕೃಷಿಕರಿಗೆ ನಮಸ್ಕಾರಗಳು. ಈಗಿನ ಸಿಚುಯೇಷನ್ ಗಮನದಲ್ಲಿಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳು ಸಿದ್ಧಪಡಿಸತಕ್ಕಂತ ಒಂದು ಮೊಬೈಲ್ ಅಪ್ಲಿಕೇಶನ್ ರೈತದರ್ಶಿ ರೈತರಿಗೋಸ್ಕರ. ಈಗಿನ ಕೋವಿಡ್-19 ಕೊರೋನಾ ಸಮಸ್ಯೆಯಲ್ಲಿ ತುಂಬಾ ರೈತರು ತಾವು ಬೆಳೆದಿರ್ತಕ್ಕಂತ ಬೆಳೆ ಮಾರಾಟ ಮಾಡಲು ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ. ಅದನ್ನ ದಿವಸ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾನೆ ಬಂದಿದ್ದೇವೆ. ಹಾಗೆ ಕೂಡ ಮಾಧ್ಯಮ ವರ್ಗದ ರೈತರು ತಮ್ಮ ಹಸುಕರುಗಳನ್ನು ಮಾರಲು ದಳ್ಳಾಳಿಗಳ ಮೊರೆ ಹೋಗಿ ಕೈ ಸುಟ್ಟುಕೊಳ್ಳೋಕೇನು ಕಮ್ಮಿ ಇಲ್ಲ. ಹಾಗೆ ಅತಿ ಮುಖ್ಯವಾಗಿ ನಮ್ಮ ರೈತರಿಗೆ ಕೃಷಿ ಇಲಾಖೆಯಲ್ಲಿನ ಉಚಿತ ಸೌಲಭ್ಯಗಳ ಮಾಹಿತಿ ಮತ್ತು ಅರಿವು ತುಂಬಾ ಕಡಿಮೆ. ಉದಾಹರಣೆಯಾಗಿ ಬೆಳೆ ಪರಿಹಾರ, ಬೆಳೆ ಸಾಲ, ಆನ್ಲೈನ್ ಸೇವೆಗಳು, ಉದ್ಯೋಗ ಖಾತ್ರಿ ಯೋಜನೆಗಳು, ರಸಗೊಬ್ಬರಗಳ ವಿತರಣೆ, ಇದನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡಿದ್ದೇವೆ. ಜಸ್ಟ್ 1.5 MB ಇದೆ. ರೈತರ ಮಕ್ಕಳು ರೈತರಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಅದ್ರ ಉಪಯೋಗ ನೀವು ಪಡ್ಕೊಳ್ಳೇಬೇಕು. ನಾನಿವಾಗ ಅದನ್ನ ಮೊಬೈಲ್ ಅಲ್ಲಿ ಹೇಗೆ ಯೂಸ್ ಮಾಡೋದಂತ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಓಕೆ, ಆಸ್ ಯೂಶುವಲ್ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ, ಅಲ್ಲಿ ರೈತದರ್ಶಿ ಅಂತ ಟೈಪ್ ಮಾಡಿದ ತಕ್ಷಣ ಸೆಕೆಂಡ್ ಒನ್ ಲೋಗೋ ಬರುತ್ತೆ. ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಒನ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಾಗಿದೆ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. 1.6 MB ಇದೆ. ಓಪನ್ ಅಂತ ಕೊಡಿ. ಕೊಟ್ಟ ತಕ್ಷಣ ಒಂದು ವಿಂಡೋ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕೃಷಿ ಇಲಾಖೆ ಸೌಲಭ್ಯ ಮತ್ತು ಮಾಹಿತಿ. ಜಸ್ಟ್ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸಾಕು, ಡೈರೆಕ್ಟಾಗಿ ನಿಮ್ಮದು ಕೃಷಿ ಇಲಾಖೆ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕೃಷಿ ಇಲಾಖೆಯಲ್ಲಿನ ಸೇವೆಗಳು ಮತ್ತು ಯೋಜನೆಗಳು: ಕರ್ನಾಟಕ ರೈತ ಸುರಕ್ಷಾ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ಮಾಹಿತಿ, ಕೃಷಿ ಭಾಗ್ಯ, ಬೀಜಾಭಿವೃದ್ಧಿ, ಸೂಕ್ಷ್ಮ ನೀರಾವರಿ, ಹಾಗೆ ಕೂಡ ಸಸ್ಯ ಸಂರಕ್ಷಣೆ, ರೈತರ ಆತ್ಮಹತ್ಯೆಗೆ ಪರಿಹಾರ, ಆಕಸ್ಮಿಕ ಮರಣ ಮತ್ತು ಬಣವೆ ನಷ್ಟ ಪ್ರಕರಣಗಳಿಗೆ ಪರಿಹಾರ, ಬೆಳೆ ಸಾಲಕ್ಕೆ ಶೇಕಡ 1% ಬಡ್ಡಿ ರಿಯಾಯಿತಿ, ರೈತ ಸಿರಿ ಮಾಹಿತಿ ಹಕ್ಕು ತುಂಬ ಇದೆ. ಇಲ್ಲಿ ನೀವು ನೋಡ್ಬೋದು ಆನ್ಲೈನ್ ಸೇವೆಗಳು: PM ಕಿಸಾನ್, ರಸಗೊಬ್ಬರ, ಬೀಜ, ಕೀಟನಾಶಕ ಪರವಾನಗಿ ತಂತ್ರಾಂಶ, ರೈತರ ನೋಂದಣಿ, K ಕಿಸಾನ್. ಸೊ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಇದ್ರ ಮಾಹಿತಿಗಳನ್ನ ಪಡ್ಕೋಬೋದು. ನಾನು ಜಸ್ಟ್ ಬ್ಯಾಕ್ ಹೋಗ್ತೇನೆ. ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಈ ಅಪ್ಲಿಕೇಶನ್ ನಾವು ಯೂಸ್ ಮಾಡಬೇಕು ಅಂತೇಳಿ ನೋಡೋಣ. ಇಲ್ಲಿ ನೋಡ್ಬೋದು ತುಂಬ ಜನ ಪೋಸ್ಟ್ ಮಾಡಿದ್ದಾರೆ ಅವರವರ ಪ್ರಾಡಕ್ಟ್ಗಳನ್ನ. ಜಸ್ಟ್ ನಾನು ಕ್ಲಿಕ್ ಮಾಡ್ತೇನೆ. ಇವಾಗ ಇಲ್ಲೊಂದು ರಂಜಿತ್ ಎಸ್ ಅಂತೇಳಿ ಒಂದು ಪೋಸ್ಟ್ನ ಹಾಕಿದ್ದಾರೆ. ಅವ್ರದ್ದು ಕುರಿ 20,000 ಬೆಲೆ ಹಾಕಿದ್ದಾರೆ. ಫೋನ್ ನಂಬರ್ ಕೊಟ್ಟಿದ್ದಾರೆ. ಅವ್ರದ್ದು ವಿಲೇಜ್ ವಡ್ಡಹಳ್ಳಿ, ತಾಲೂಕು ಚಿಂತಾಮಣಿ ಅಂತ ಕೊಟ್ಟಿದ್ದಾರೆ, ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಅಂತ ಕೊಟ್ಟಿದ್ದಾರೆ. ನೀವು ಇವ್ರಿಗೆ ಕಾಲ್ ಮಾಡ್ಬೋದು. ಇದೇ ಥರ ನೀವು ಕೂಡ ಪೋಸ್ಟ್ ಮಾಡ್ಬೋದು. ಸೊ ನೀವು ಕಾಲ್ ಮಾಡ್ಬೋದು, ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು, ಅಥವಾ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ. ಸಪೋಸ್ ನಿಮ್ಮ ನಿಯರ್ ಬೈ ತಾಲೂಕು, ನಿಯರ್ ಬೈ ಜಿಲ್ಲೆಗಳಲ್ಲಿ ನೀವು ನೋಡ್ಬೇಕು ಅಂತ ಹೇಳಿದರೆ, ಈಗ ಸಪೋಸ್ ನಾನು ಕೋಲಾರ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಮಾಡಿದ ತಕ್ಷಣ ನಾನು ಒಂದು ಅನಿಮಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೀವು ಸೆಲೆಕ್ಟ್ ಪ್ರಾಡಕ್ಟ್, ಹಸು ಮಾತ್ರ ಯಾರೋ ಪೋಸ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಸರೌಂಡಿಂಗು, ಅಥವಾ ನಿಮ್ಮದು ಕೋಲಾರ ಆಗಿದ್ದರೆ, ಅಥವಾ ನಿಮ್ಮದು ಶಿವಮೊಗ್ಗ ಇದ್ದರೆ ಶಿವಮೊಗ್ಗ ಅಂತ ಹಾಕಿ, ಅಥವಾ ದಾವಣಗೆರೆ ಇದ್ದರೆ ದಾವಣಗೆರೆ ಅಂತ ಹಾಕಿ. ನಿಯರ್ ಬೈ ಯಾರಾದರೂ ಪೋಸ್ಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಇದ್ರದ್ದು ಬೆಲೆ 50,000 ರೂಪಾಯಿ. ಫೋನ್ ನಂಬರ್ ಕೊಟ್ಟಿದ್ದಾರೆ, ವಿಲೇಜ್ ಕೊಟ್ಟಿದ್ದಾರೆ, ಕೋಲಾರ ಅಂತ ಕೊಟ್ಟಿದ್ದಾರೆ, ಡಿಸ್ಟಿಕ್ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಂಗೆ ನೀವು ಬೆಲೆಗಳನ್ನ ಕೊಡ್ಬೋದು. ಬಿಕಾಸ್ ಅವರು ಯಾರೇ ನೋಡಿದ್ರು ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಅಪ್ಲಿಕೇಶನಿಂದ. ಇವಾಗ ಇದೇ ಥರ ನಾವು ಹೇಗೆ ಪೋಸ್ಟ್ ಮಾಡೋದಂತ, ನಮ್ಮ ಹಸುಕರುಗಳನ್ನು ಅಥವಾ ನಾವು ಬೆಳೀತಕ್ಕಂಥ ಬೆಳೆಯನ್ನು ಫಾರ್ಮರ್ಲಾಗಿ ನೀವು ಹೋಗಿ. ಇಲ್ಲಿ ಹೋದ ತಕ್ಷಣ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ನಿಮ್ಮದು ಫೋನ್ ನಂಬರು ನಾನು ಜಸ್ಟ್ ಕೊಟ್ಟಿರ್ತೀನಿ, ಜಿಲ್ಲೆ ನಿಮ್ಮದು, ನಂದು ಶಿವಮೊಗ್ಗ, ನಾನು ಶಿವಮೊಗ್ಗ ಕೊಡ್ತೀನಿ, ನಿಮ್ದು ಯಾವ್ದು ಬೇಕಾದ್ರೂ ಕೊಡ್ಕೋಬೋದು, ತಾಲೂಕು ನಂದು ಸೊರಬ, ಹಳ್ಳಿ ಮೆನ್ಷನ್ ಮಾಡಿ, ಹಿರೇಶಕುನ ನಂದು, ಸೈನ್ ಅಪ್ ಮಾಡಿ. ಇದು ಮಾಡಿದ ತಕ್ಷಣ ಲಾಗಿನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಿಮ್ಮ ನಂಬರ್ ಹಾಕಿ ಲಾಗಿನ್ ಅಂತ ಹೋಗಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ವೆಜಿಟೇಬಲ್ಸ್ ನೀವು ಸೇಲ್ ಮಾಡ್ತಾಯಿರೋ, ಅಥವಾ ಅನಿಮಲ್ಸು, ಫ್ರೂಟ್ಸು, ಮಿಲ್ಲೆಟ್ಸು. ವೆಜಿಟೇಬಲ್ ಅಂದ ತಕ್ಷಣ ನಿಮ್ಮ ಪ್ರಾಡಕ್ಟು ಇಲ್ಲಿ ನೋಡಿ ತುಂಬ ನಿಮಗೆ ತರಕಾರಿ ಐಟಮ್ಗಳು ಬರುತ್ತೆ. ನೆಕ್ಸ್ಟು ಇವಾಗ ಸಪೋಸ್ ನಾನು ಅನಿಮಲ್ಸು ಏನಾದರೂ ಸಾಕು ಪ್ರಾಣಿಗಳನ್ನ ಮಾರಬೇಕು ಅಂತ ಅಂದ್ಕೊಂಡಿದ್ದಾರೆ, ಜಸ್ಟ್ ಹೋಗಿ ಇಲ್ಲಿ ನಿಮ್ಗೆ ಆಪ್ಷನ್ಗಳು ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಫ್ರೂಟ್ಸಿಗೆ ಹೋದರೆ ನೀವೇನಾದ್ರು ಹಣ್ಣುಗಳನ್ನ ಬೆಳೆದಿದ್ರೆ ಅದನ್ನು ಸೇಲ್ ಮಾಡ್ಬೋದು. ನೀವು ಮತ್ತೆ ಮಿಲ್ಲೆಟ್ಸ್, ದವಸ ಧಾನ್ಯಗಳು ನೋಡ್ರಿ, ಇಲ್ಲಿ ಕಡಲೆಕಾಯಿ, ಮೆಕ್ಕೆಜೋಳ, ತೊಗರಿಬೇಳೆ ಎಲ್ಲ ಬರುತ್ತೆ, ಸೆಲೆಕ್ಟ್ ಮಾಡ್ಕೋಬೋದು. ನಾನೇನು ಮಾಡ್ತೀನಿ ಇವಾಗ ಒಂದು ಎಕ್ಸಾಂಪಲಿಗೋಸ್ಕರ ಅನಿಮಲ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿ ಆದಮೇಲೆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಹಸು, ನಾವೊಂದು ಹಸು ಮಾರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದ್ರದ್ದು ಕಾಸ್ಟು 40K ಹಾಕೋತೀನಿ. ಇಮೇಜ್ನ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಫೈಲ್ ಫೋಟೋಲ್ಲಿ ಯಾವುದಾದ್ರು ಸೇವ್ ಮಾಡಿ ಇಟ್ಕೊಂಡಿದ್ರೆ, ಅಥವಾ ನೀವು ಫೋಟೋ ತಗೊಂಡಿಟ್ರೆ ನಿಮ್ಮದು ಮೊಬೈಲಲ್ಲಿ ನಿಮ್ಮ ಹಸುಕರುಗಳನ್ನು ಜಸ್ಟ್ ಕ್ಲಿಕ್ ಮಾಡಿ. ಸೊ ಜಸ್ಟ್ ಪೋಸ್ಟ್ ಮಾಡಿ. ಪೋಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬರುತ್ತೆ ಇವಾಗ ನಾನು ಲಾಗೌಟ್ ಮಾಡಿ ನೋಡ್ತೀನಿ, ಚೆಕ್ ಮಾಡ್ತೀನಿ ಈ ಪ್ರಾಡಕ್ಟ್ನ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಇದನ್ನ ಅಪ್ಲಿಕೇಶನ್ ಯೂಸ್ ಮಾಡ್ತಾರೋ ನೋಡ್ಬೋದೋ ಇಲ್ಲ ಅಂತೇಳಿ, ಬಂದಿದೆಯೋ ಇಲ್ಲ ಅಂತೇಳಿ. ಜಸ್ಟ್ ಲಾಗೌಟ್ ಹೋಗಿ, ಲಾಗೌಟ್ ಹೋದ ತಕ್ಷಣ ಇಲ್ಲಿ ನೋಡ್ಬೋದು ನಾನು ಪೋಸ್ಟ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಇಲ್ಲಿ ಬಂದಿದೆ ಅಲ್ವಾ. ಸೊ ಎಗೇನ್ ಇದನ್ನು ಡಿಲೀಟ್ ಮಾಡ್ಬೇಕಂತ ಅನ್ಕೊಂಡ್ರೆ ನೀವು, ಇಲ್ಲ ನಂಗೆ ಇಷ್ಟ ಆಗಲಿಲ್ಲ ಡಿಲೀಟ್ ಮಾಡ್ಬೇಕಂದ್ರೆ ಎಗೇನ್ ಬ್ಯಾಕ್ ಹೋಗಿ ಸೊ ಇಲ್ಲಿ ಹೋಗಿ ಡಿಲೀಟ್ ಮಾಡ್ಬೋದು. ಓಕೆ, ಸೊ ಎಗೇನ್ ಲಾಗೌಟ್ ನಿರ್ಗಮನ. ಸೊ ಇಲ್ಲಿ ನೋಡ್ಬೋದು ನೀವು ಫೀಡ್ಬ್ಯಾಕ್ ಅಂತ ಇದೆ, ನೀವು ಈ ಅಪ್ಲಿಕೇಶನ್ ರೈತರ ಮಕ್ಕಳು ರೈತರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಸೊ ಫೀಡ್ಬ್ಯಾಕ್ ಕೊಡಿ, ಏನು ಇಂಪ್ರೂವ್ ಮಾಡ್ಕೋಬೋದು ಅಥವಾ ಏನು ನಾವು ಮುಂದಿನ ಡೆವಲಪ್ಮೆಂಟ್ ಮಾಡ್ಬೋದು ಅಂತೇಳಿ. ಸೊ ಜಸ್ಟ್ ಏನಾದರೂ ಪ್ರತಿಕ್ರಿಯೆ ಕೊಟ್ಟು ನೀವು ಸಬ್ಮಿಟ್ ಮಾಡಿ. ಜಸ್ಟ್ 1.6 MB ಇದೆ, ಇದ್ರ ಉಪಯೋಗ ಪಡ್ಕೊಳ್ಳಿ.